ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಕೊಬ್ಬರಿ ಉಂಡೆ. ಹಾಗಿದ್ರೆ ಕೊಬ್ಬರಿ ಉಂಡೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ, ಬನ್ನಿ. ಮೊದಲನೇದಾಗಿ ಒಂದು ತೆಂಗಿನಕಾಯಿ ತುರಿ, ಒಂದು ಕಪ್ ಸಕ್ಕರೆ, ಚಿಟಿಕೆ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪವನ್ನು ತೆಗೆದುಕೊಳ್ಳಿ. ಹಾಗಿದ್ರೆ ಹಸಿ ಕೊಬ್ಬರಿ ಉಂಡೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿದ್ರಲ್ಲ, ಈಗ ಹಸಿ ಕೊಬ್ಬರಿ ಉಂಡೆ ಮಾಡೋ ವಿಧಾನವನ್ನು ನೋಡೋಣ, ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ಇಟ್ಟು ಈ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಒಂದು ಕಾಯಿಯಿಂದ ತುರಿ ತುರ್ಕೊಂಡಿದ್ದೀನಿ. ಇದು 2 ಕಪ್ ಆಗಿದೆ. ಇದಕ್ಕೆ ನಾನು 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಈಗಿದು ತುಪ್ಪದಲ್ಲಿ ಹಾಕಿ ಹುರ್ಕೋಬೇಕು. ಒಂದು ಕಪ್ ಸಕ್ಕರೆ ಹಾಕಿ ಒಟ್ಟಿಗೆ ಚೆನ್ನಾಗಿ ಹುರ್ಕೋಬೇಕು. ಸಕ್ಕರೆ ಪೂರ್ತಿ ಕೊಬ್ಬರಿ ಜೊತೆಗೆ ಮಿಕ್ಸ್ ಆಗಿ ಕರಗುವವರೆಗೆ ಹುರಿಬೇಕು. ಹಸಿ ಕೊಬ್ಬರಿ ಇರುತ್ತಲ್ಲ, ಅದಕ್ಕೆ ಹಸಿ ಸ್ಮೆಲ್ ಹೋಗುವವರೆಗೆ ಸ್ವಲ್ಪ ಹುರಿಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಬಿಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಎಲ್ಲ ಕೊಬ್ಬರಿ ಜೊತೆಗೆ ಕರಗಿ ಈ ರೀತಿ ಮಿಕ್ಸ್ ಆಗ್ತಾ ಇದೆ ನೋಡಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದೇ ರೀತಿ ಒಣ ಕೊಬ್ಬರಿಯಿಂದನೂ ಕೂಡ ಮಾಡ್ಕೋಬೋದು. ಅದಕ್ಕೆ 1 ಕಪ್ ಹಾಲು ಹಾಕಿ ಮಾಡಬೇಕಾಗುತ್ತೆ. ಹಸಿ ಕೊಬ್ಬರಿಯಿಂದ ಮಾಡೋದ್ರಿಂದ ಬೇಗ ಆಗುತ್ತೆ ನೋಡಿ. ಈಗ ಉಂಡಿ ಕಟ್ಟು ಹದ ಬಂದಿದೆ. ಇದು ಬಿಸಿ ಇರೋದ್ರಿಂದ ಉಂಡಿ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡಿ ಕಟ್ಟೋಣ. ಈಗ ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇದು ಇದರಲ್ಲೇ ಇಟ್ಟರೆ ತಣ್ಣಗಾಗಲ್ಲ, ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳೋಣ. ತಣ್ಣಗಾದ ನಂತರ ಈ ರೀತಿ ಉದುರುದುರಾಗಿ ಬರುತ್ತೆ. ಈಗ ನಾವು ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿ ಕಟ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಬಿಸಿ ಇರುತ್ತೆ. ಈ ರೀತಿ ಉಂಡೆಗಳನ್ನು ಕಟ್ಕೊಳ್ಳಿ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆಗಳನ್ನು ಕಟ್ಕೊಳ್ಳಿ. ಸ್ವಲ್ಪ ಬಿಸಿ ಇರುವಾಗಲೇ ಕಟ್ಕೋಬೇಕು, ಫುಲ್ ತಣ್ಣಗಾದರೆ ತುಂಬ ಉದುರುದುರಾಗಿಬಿಡುತ್ತೆ ಅದು. ಇದರಲ್ಲಿ ಕೊಬ್ಬರಿ ಇರೋದ್ರಿಂದ ಎಣ್ಣೆ ಬಿಡುತ್ತೆ. ನೀವು ತುಪ್ಪ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಹಸಿ ಕೊಬ್ಬರಿ ಉಂಡೆ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಾನು ತಗೊಂಡಿರೋ ಅಳತೆಯಲ್ಲಿ 9 ರಿಂದ 10 ಉಂಡೆ ಆಗಿದ್ದಾವೆ.